ನಮಸ್ಕಾರ ಸ್ನೇಹಿತರೆ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ ಸ್ನೇಹಿತರೆ ದೇವಾನು ದೇವತೆಗಳಿಗೆ ಬಹಳ ಇಷ್ಟವಾದ ಕಾರ್ತಿಕ ಮಾಸದಲ್ಲಿ ಭಕ್ತರು ಮಾಡುವ ಭಕ್ತಿ ಪೂರ್ವಕ ಆಚರಣೆಗಳಿಗೆ ಹೆಚ್ಚಿನ ಮಹತ್ವವಿದೆ ಈ ಮಾಸದಲ್ಲಿ ಮಹಿಳೆಯರು ಪಾಡ್ಯಮಿ ಚೌತಿ ಪೌರ್ಣಮಿ ಚತುರ್ದಶಿ ಏಕಾದಶಿ ಮತ್ತು ದ್ವಾದಶಿ ತಿಥಿಗಳಂದು ಶಿವ ಪಾರ್ವತಿಯರ ಆಶೀರ್ವಾದಕ್ಕಾಗಿ ಪೂಜೆಯನ್ನು ಮಾಡುತ್ತಾರೆ ರುದ್ರಾಭಿಷೇಕಗಳು ರುದ್ರ ಪೂಜೆಗಳು ಲಕ್ಷ ಬಿಲ್ವ ದಳಗಳೊಂದಿಗೆ ಪೂಜೆಗಳು ಮತ್ತು ದೇವಿಯರಿಗೆ ಲಕ್ಷ ಕುಂಕುಮಾರ್ಚನೆ ಕೂಡ ಮಾಡಲಾಗುತ್ತದೆ ಈ ಪೂಜೆಗಳು ದೇಶದ ವಿವಿಧ ದೇವಸ್ಥಾನಗಳಲ್ಲಿ ನೆರವೇರುತ್ತದೆ ತನ್ನನ್ನು ಆರಾಧಿಸುವ ಭಕ್ತರಿಗೆ ಸದಾಶಿವನು ಸಕಲ ಸಂತೋಷ ಸಂಪತ್ತು ನೀಡುತ್ತಾನೆ ಆದ್ದರಿಂದಲೇ ಭಗವಂತನಿಗೆ ಅಶುತೋಷ ಎಂಬ ಬಿರುದು ಸಿಕ್ಕಿತು ಎಂಬ ಕಥೆಯೂ ಇದೆ ಸ್ನೇಹಿತರೆ ಯಾರೆಲ್ಲ ಹೊಸಬರು ನನ್ನ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಆಗದೆ ನೋಡ್ತಾ ಇದ್ದೀರಾ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಪ್ರೋತ್ಸಾಹಿಸಿ ಪಕ್ಕದಲ್ಲೇ ಕಾಣುವ ಬೆಲ್ ಐಕಾನ್ ಅನ್ನು ಒತ್ತಿ ಇದರಿಂದ ನನ್ನ ಎಲ್ಲ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ ಹಾಗೂ ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೆ ಕಾಮೆಂಟ್ ಮೂಲಕ ತಿಳಿಸಿ ಸ್ನೇಹಿತರೆ ಹಿಂದೆ ನೈಮಿಕಾರಣ್ಯ ಆಶ್ರಮದಲ್ಲಿ ಸೂತ ಮಹಾಮುನಿಯು ಶೌನಕಾದಿ ಮಹಾಮುನಿಗಳಿಗೆ ಕಾರ್ತಿಕ ಮಾಸದ ವ್ರತದ ಮಹಿಮೆಯನ್ನು ವಿವರಿಸಿದರು ಎಂದು ಪುರಾಣದಲ್ಲಿ ಉಲ್ಲೇಖವಾಗಿದೆ ಕಾರ್ತಿಕ ಮಾಸವು ಮನುಷ್ಯನಲ್ಲಿನ ಅಹಂ ಕೋಪ ಇನ್ನಿತರ ಸಮಸ್ಯೆಗಳನ್ನು ತೊಡೆದುಹಾಕಿ ಮೋಕ್ಷವನ್ನು ನೀಡುತ್ತದೆ ಎಂದು ವಿವರಿಸಿದ್ದರು ಎನ್ನಲಾಗಿದೆ ಸ್ನೇಹಿತರೆ ಮಹಾವಿಷ್ಣುವು ಆದಿಶೇಷನ ಅಂಗೈಯಲ್ಲಿ ಆಷಾಢ ಶುದ್ಧ ಏಕಾದಶಿ ಎಂದು ಯೋಗ ನಿದ್ರೆಯನ್ನು ಪ್ರಾರಂಭಿಸುತ್ತಾನೆ ಮತ್ತು ಕಾರ್ತಿಕ ಶುದ್ಧ ಏಕಾದಶಿಯೆಂದು ಮತ್ತೆ ಯೋಗ ನಿದ್ರೆಯಿಂದ ಎಚ್ಚರಗೊಳ್ಳುತ್ತಾನೆ ಅದಕ್ಕಾಗಿಯೇ ಕಾರ್ತಿಕ ಶುದ್ಧ ಏಕಾದಶಿಯನ್ನು ಉತ್ಥಾನ ಏಕಾದಶಿ ಎಂದು ಕರೆಯಲಾಗುತ್ತದೆ ಕಾರ್ತಿಕ ಶುದ್ಧ ಏಕಾದಶಿಯು ಬಹಳ ಶುಭಕರವಾಗಿದೆ ಈ ದಿನ ವಿಷ್ಣು ಸಹಸ್ರನಾಮ ಪಾರಾಯಣ ಮತ್ತು ವಿಷ್ಣುವಿಗೆ ಇಷ್ಟವಾಗುವ ಗೋವಿಂದ ನಾಮ ಕೀರ್ತನೆಗಳನ್ನು ಪಠಿಸಿದರೆ ಮಹಾಪುಣ್ಯ ಪ್ರಾಪ್ತಿಯಾಗುತ್ತದೆ ಎಂದು ಹೇಳಲಾಗಿದೆ ಸ್ನೇಹಿತರೆ ಈ ಮಾಸದ ಶುದ್ಧ ದ್ವಾದಶಿಯಂದು ತುಳಸಿ ಧಾತ್ರಿ ವನದಲ್ಲಿ ಮಹಾವಿಷ್ಣುವು ಶ್ರೀ ಮಹಾಲಕ್ಷ್ಮಿ ಸಮೇತ ಸನ್ನಿಧಿಯಾಗುತ್ತಾನೆ ಎಂದು ಪುರಾಣದಲ್ಲಿ ಹೇಳಲಾಗಿದೆ ಈ ದ್ವಾದಶಿಯನ್ನು ಕ್ಷೀರಾಬ್ದಿ ದ್ವಾದಶಿ ಎಂದು ಕರೆಯಲಾಗುತ್ತದೆ ಸ್ನೇಹಿತರೆ ಇಂದಿನ ಕೃತ ಯುಗದಲ್ಲಿ ದೇವತೆಗಳು ಹಾಲಿನ ಸಮುದ್ರವನ್ನು ಮಂಥನ ಮಾಡಿದ ದಿನ ಹಾಗಾಗಿ ಇದಕ್ಕೆ ಕ್ಷೀರಾಬ್ದಿ ದ್ವಾದಶಿ ಎಂಬ ಹೆಸರು ಬಂದಿದೆ ಕ್ಷೀರ ಸಾಗರವು ಹಾಲಿನಿಂದ ಮಾಡಲ್ಪಟ್ಟಿರುವುದರಿಂದ ಇದನ್ನು ಚಿಲ್ಕು ದ್ವಾದಶಿ ಎಂದು ಕರೆಯುತ್ತಾರೆ ಭಗವಾನ್ ವಿಷ್ಣುವನ್ನು ದಾಮೋದರ ಎಂದು ಸಹ ಕರೆಯುತ್ತಾರೆ ಸ್ನೇಹಿತರೆ ಕ್ಷೀರ ಸಾಗರದಲ್ಲಿ ಮಲಗಿರುವ ಶ್ರೀ ಮಹಾವಿಷ್ಣು ಈ ದಿನ ದೇವತೆಗಳ ಸಮೇತ ಬೃಂದಾವನಕ್ಕೆ ಬರಲಿದ್ದಾನೆ ಎಂಬ ನಂಬಿಕೆ ಇದೆ ಈ ದಿನ ಮಹಾವಿಷ್ಣುವನ್ನು ಪೂಜಿಸುವವರ ಎಲ್ಲಾ ಪಾಪಗಳು ನಾಶವಾಗುತ್ತದೆ ಈ ಮಾಸದಲ್ಲಿ ಬರುವ ಹುಣ್ಣಿಮೆ ಅತ್ಯಂತ ಮಂಗಳಕರ ಸ್ನೇಹಿತರೆ ಕಾರ್ತಿಕ ಪೌರ್ಣಮಿಯ ದಿನ ಶಂಕರನು ತ್ರಿಪುರಾಸುರನನ್ನು ಸಂಹರಿಸಿದ ದಿನ ಆದ್ದರಿಂದ ಈ ದಿನವನ್ನು ತ್ರಿಪುರ ಪೌರ್ಣಿಮೆ ಎಂದು ಕರೆಯುತ್ತಾರೆ ಕಾರ್ತಿಕ ಮಾಸದಲ್ಲಿ ಮಾಡುವ ಎಲ್ಲಾ ಪೂಜೆಗಳಿಗಿಂತ ಕಾರ್ತಿಕ ಹುಣ್ಣಿಮೆ ಎಂದು ಮಾಡುವ ಪೂಜೆ ಹೆಚ್ಚು ಫಲ ನೀಡುತ್ತದೆ ಸ್ನೇಹಿತರೆ ಕಾರ್ತಿಕ ಪೌರ್ಣಮಿಯನ್ನು ಅಪರೂಪದ ದಿನ ಎಂದು ಕರೆಯಬಹುದು ಇಂದು ಶಿವನಿಗೆ ಮಹಾನ್ಯಾಸ ರುದ್ರಾಭಿಷೇಕ ಮತ್ತು ಏಕದಶ ರುದ್ರಾಭಿಷೇಕಗಳನ್ನು ನವರಸ ಮತ್ತು ಪಂಚಾಮೃತಗಳೊಂದಿಗೆ ಮಾಡಲಾಗುತ್ತದೆ ಲಕ್ಷ ಕುಂಕುಮಾರ್ಚನೆ ಧಾತ್ರಿ ಪೂಜೆಯು ನಡೆಯುತ್ತದೆ ತುಳಸಿ ಗಿಡ ಮತ್ತು ನೆಲ್ಲಿಕಾಯಿ ಮರಕ್ಕೆ ಮದುವೆ ಮಾಡಿದರೆ ಲಕ್ಷ್ಮೀ ನಾರಾಯಣನ ಆಶೀರ್ವಾದ ಸಿಗುತ್ತದೆ ಕಾರ್ತಿಕ ಶುದ್ಧ ಪೌರ್ಣಮಿಯ ಸಂಜೆ ಶಿವಾಲಯದಲ್ಲಿ ಜ್ವಾಲಾ ತೋರಣ ನಡೆಯುತ್ತದೆ ಹುಲ್ಲಿನಿಂದ ಹಗ್ಗವನ್ನು ಮಾಡಿ ದೇವಸ್ಥಾನದ ಮುಂಭಾಗದಲ್ಲಿ ಕಮಾನು ಹಾಕಲಾಗುತ್ತದೆ ಪಾರ್ವತಿ ಪರಮೇಶ್ವರರನ್ನು ಪಲ್ಲಕ್ಕಿಯಿಂದ ಮೆರವಣಿಗೆಯಲ್ಲಿ ಮೂರು ಬಾರಿ ಈ ಕಮಾನಿನಿಂದ ಹೊರತರಲಾಗುತ್ತದೆ ಈ ಪಲ್ಲಕ್ಕಿಯನ್ನು ಹಿಂಬಾಲಿಸಿ ಭಕ್ತರೆಲ್ಲರೂ ಕೈ ಮುಗಿದು ಶಿವನಾಮ ಸ್ಮರಣೆ ಮಾಡುತ್ತಾ ಪ್ರದಕ್ಷಿಣೆ ಹಾಕುತ್ತಾರೆ ಇದರಿಂದ ಹಿಂದಿನ ಜನ್ಮಗಳಿಂದ ಮಾಡಿದ ಪಾಪಗಳೆಲ್ಲವೂ ನಶಿಸಿ
ಧರಿಸಿ ಸುಖ ಪ್ರಾಪ್ತಿಯಾಗುತ್ತದೆ ಎಂದು ಶಾಸ್ತ್ರ ಹೇಳುತ್ತದೆ. ಈ ಹುಣ್ಣಿಮೆಯಂದು ಅರುಣಾಚಲ ಕ್ಷೇತ್ರದಲ್ಲಿ ಅಖಂಡ ಜ್ಯೋತಿ ಬೆಳಗಲಾಗುತ್ತದೆ. ಈ ಜ್ಯೋತಿಯ ದರ್ಶನಕ್ಕೆ ಹಲವು ರಾಜ್ಯಗಳಿಂದ ಭಕ್ತರು ಆಗಮಿಸುತ್ತಾರೆ. ಇತರೆ ಕಾರ್ತಿಕ ಮಾಸದಲ್ಲಿ ಬರುವ ಸೋಮವಾರ ಬಹಳ ವಿಶೇಷವಾದದ್ದು. ಸೋಮವಾರದ ಅಧಿಪತಿ ಚಂದ್ರ. ಈ ಸೋಮವಾರವು ಶಿವನಿಗೆ ಅತ್ಯಂತ ಮಂಗಳಕರವಾಗಿದೆ. ಶೈವರು ಈ ಮಾಸದಲ್ಲಿ ವಿಶೇಷವಾಗಿ ಸೋಮವಾರದಂದು ಶಿವನನ್ನು ಭಕ್ತಿ ಶ್ರದ್ಧೆಯಿಂದ ಪೂಜಿಸುತ್ತಾರೆ. ಸೋಮವಾರದ ವ್ರತವನ್ನು 6 ವಿಧಗಳಲ್ಲಿ ಮಾಡಲಾಗುತ್ತದೆ. ಅವೇ ಉಪವಾಸ, ಏಕಭುಕ್ತ, ನಕ್ತ, ಅಯಾಚಿತ, ಸ್ನಾನ, ತಿಲಾದಾನ. ಈ ಮಾಸದಲ್ಲಿ ಶಿವಾರ್ಚನೆ, ಲಿಂಗಾರ್ಚನೆ, ಬಿಲ್ವಾರ್ಚನೆಯಂತಹ ಪುಣ್ಯ ಕಾರ್ಯಗಳನ್ನು ಮಾಡಿದರೆ ಈ ತಿಂಗಳು ವಿಶೇಷ ಫಲವನ್ನು ನೀಡುತ್ತದೆ. ಸ್ನೇಹಿತರೆ, ಏಕಭುಕ್ತ ಅಥವಾ ಕೆಲವು ವಿಶೇಷ ದಿನಗಳಲ್ಲಿ ಉಪವಾಸ ಮಾಡುವುದು, ತುಳಸಿ ಬಳಿ ನಿತ್ಯವೂ ದೀಪ ಹಚ್ಚುವುದು, ಯಥಾಶಕ್ತಿ ಧರ್ಮಗಳು, ದೀಪದಾನ ಅತ್ಯಂತ ಶ್ರೇಯಸ್ಕರ. ಈ ತಿಂಗಳು ವಿವಿಧ ಉಪವಾಸಗಳಿಗೆ ಮಂಗಳಕರವಾಗಿದೆ. ಈ ತಿಂಗಳಲ್ಲಿ ಹರಿಹರನಿಗೆ ವಿಶೇಷ ಪೂಜೆಯನ್ನು ಮಾಡಬೇಕು. ಆದ್ದರಿಂದ ಈ ಮಾಸದಲ್ಲಿ ಶಿವಾಲಯಗಳು, ಜ್ಯೋತಿರ್ಲಿಂಗ ಕ್ಷೇತ್ರಗಳಿಗೆ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಭೇಟಿ ನೀಡುತ್ತಾರೆ. ಈ ಮಾಸದಲ್ಲಿ ಕಾರ್ತಿಕ ಪುರಾಣ ಓದುವುದು ಕೂಡ ಬಹಳ ಒಳ್ಳೆಯದು. ಪ್ರತಿ ದಿನವೂ ಒಂದೊಂದು ಅಧ್ಯಾಯವನ್ನು ಓದಿ ಅದರ ಸಾರವನ್ನು ಅರಿತು ಅಭ್ಯಾಸ ಮಾಡುವವರ ಜನ್ಮ ಧನ್ಯ. ದೀಪಾನದ ಮಹತ್ವ, ದೀಪಾಲಂಕಾರದ ಆಚರಣೆ, ಅನ್ನ ಸಂತರ್ಪಣೆ, ಪೂಜಾ ವಿಧಿ ವಿಧಾನಗಳು, ಭಕ್ತರ ಜೀವನ ಚರಿತ್ರೆ ಹಾಗೂ ಇನ್ನಿತರ ವಿಚಾರಗಳನ್ನು ಈ ಪುರಾಣದ ಮೂಲಕ ತಿಳಿಯಬಹುದು ಎಂದು ಶಾಸ್ತ್ರಗಳಲ್ಲಿ ಹೇಳಲಾಗಿದೆ. ನೋಡಿರಲ ಸ್ನೇಹಿತರೆ, ಕಾರ್ತಿಕ ಮಾಸದಲ್ಲಿ ಶಿವಾರಾಧನೆಯನ್ನು ಮಾಡುವುದರಿಂದ ಪಾಪವೆಲ್ಲವೂ ನಶಿಸಿ ಪುಣ್ಯ ಪ್ರಾಪ್ತಿಯಾಗುತ್ತದೆ. ಸ್ನೇಹಿತರೆ, ಈ ಸಂಚಿಕೆ ಇಷ್ಟವಾದರೆ ಒಂದು ಲೈಕ್ ಕೊಡಿ, ನಿಮ್ಮ ಸ್ನೇಹಿತರಿಗೂ ಬಂಧುಗಳಿಗೂ ಹೆಚ್ಚು ಹೆಚ್ಚು ಶೇರ್ ಮಾಡಿ. ನಿಮ್ಮ ಅಮೂಲ್ಯವಾದ ಅನಿಸಿಕೆ ಅಭಿಪ್ರಾಯವನ್ನು ತಪ್ಪದೇ ಕಮೆಂಟ್ ಮೂಲಕ ತಿಳಿಸಿ. ಚಾನಲ್ಗೆ ಪ್ರೋತ್ಸಾಹ ನೀಡಲು ಸಬ್ಸ್ಕ್ರೈಬ್ ಆಗಿ ಪಕ್ಕದಲ್ಲಿ ಕಾಣುವ ಬೆಲ್ಲೈಕಾನ್ ಅನ್ನು ಒತ್ತಿ. ಇದರಿಂದ ನನ್ನ ಎಲ್ಲಾ ನೋಟಿಫಿಕೇಶನ್ ನಿಮಗೆ ಮೊದಲು ಬಂದು ತಲುಪುತ್ತದೆ. ಧನ್ಯವಾದಗಳು ಸ್ನೇಹಿತರೆ. ಮತ್ತೊಂದು ಸುಂದರ ಸಂಚಿಕೆಯೊಂದಿಗೆ ಆದಷ್ಟು ಬೇಗನೆ ಬರುತ್ತೇನೆ. ಅಲ್ಲಿಯವರೆಗೂ ನಮಸ್ಕಾರಗಳು.